ಪ್ರಿಯ ವೀಕ್ಷಕರೇ ನಾನು ಇವಾಗ ಒಂದು ಇದು ರಾಜ್ಯ ವಶೀಕರಣದ ಗಿಡ ಅಂತ ಇದು ಇದು ಎಲ್ಲರೂ ನೋಡಿದ್ದೀರಾ ಇದಕ್ಕೆ ಸಾಮಾನ್ಯವಾದಂಥ ಗಿಡ ಅಲ್ಲ ಈಗ ಬರೋ ಅಂಥ ಈ ಜನವರಿನಲ್ಲಿ ಬರೋ ಅಶ್ವಿನಿ ನಕ್ಷತ್ರದಲ್ಲಿ ಈ ಗಿಡನ ನೀವು ಕಿತ್ಕೊಂಡು ಮನೆಯಲ್ಲಿ ಈ ಬೇರನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ಯಾವ ನೀವು ಅಂದ್ಕೊಂಡಿರೋ ಅಂಥ ಕೆಲಸಗಳು ನಡೀತವೆ ನೀವು ಯಾವ ಕೆಲಸ ಬೇಕಾದರೂ ಇದರಿಂದ ಮಾಡ್ಬೋದು ಅಂದರೆ ವರ್ಷಕ್ಕೊಂದು ಬರೋ ಅಂಥ ಜನವರಿನಲ್ಲಿ ಅಶ್ವಿನಿ ನಕ್ಷತ್ರ ಬರುತ್ತೆ ಅಶ್ವಿನಿ ನಕ್ಷತ್ರದಲ್ಲಿ ಇದು ಕಿತ್ತರೆ ಫುಲ್ ಪವರು ಆದಂಥ ಇದು ಒಂದು ಗಿಡ ಇದು ಈ ಗಿಡ ನೀವು ನೋಡಿರ್ತೀವಿ ಇದು ಉತ್ರಾಣಿ ಗಿಡ ಅಂತ ಈ ಉತ್ತರಾಣಿ ಗಿಡದಲ್ಲಿ ನೋಡಿ ನಾನು ಬೆಳೆಸಿದ್ದೀನಿ ಇದನ್ನು ನಾನು ಮನೆ ಹತ್ರನೇ ಬೆಳೆಸ್ಕೊಂಡಿದ್ದೀನಿ ನಾವು ಏನೇನು ಗಿಡ ಬೇಕೋ ಎಲ್ಲನೂ ಒಂದೊಂದು ಬೆಳೆಸಿಟ್ಟಿದ್ದೀವಿ ಈಗ ನಾನು ಬೆ ಈಗ ಜನವರಿನಲ್ಲಿ ಬರೋ ಅಂಥ ಅಶ್ವಿನಿ ನಕ್ಷತ್ರದಲ್ಲಿ ಇದನ್ನು ಕಿತ್ಕೊಳ್ಳೋದಕ್ಕೋಸ್ಕರ ಇದನ್ನ ಹಾಕಿಟ್ಟಿದ್ದೀನಿ ನೋಡಿ ಇದು ತುಂಬ ರಾಜವಶೀಕರಣದ ಒಂದು ಗಿಡ ಇದು ಈ ಗಿಡನ ನೀವು ಪೂಜೆ ಮಾಡಬೇಕು ಈ ಗಿಡಕ್ಕೆ ಪೂಜೆ ಮಾಡಿ ಇದಕ್ಕೆ ಒಂದು ಅರ್ಶನ ದಾರ ಕಟ್ಟಿ ಇದಕ್ಕೆ ಅರ್ಶನ ದಾರ ಕಟ್ಟಿ ಧೂಪ ದೀಪ ನೈವೇದ್ಯಗಳನ್ನು ತೋರಿಸಿ ಅಶ್ವಿತಿ ಅಶ್ವಿನಿ ನಕ್ಷತ್ರದಲ್ಲಿ ಬೆಳಗ್ಗೆ ಎದ್ದು ನೀವು ಸೂರ್ಯ ಉದಯ ಆಗೋದ್ರೊಳಗೆ ಈ ಗಿಡಕ್ಕೆ ಪೂಜೆ ಮಾಡಿ ನೀವು ಅದಕ್ಕೆ ಮುಂಚಿತವಾಗಿ ಹೋಗಿ ನಾನು ಇಂಥ ಕೆಲಸಕ್ಕೆ ತಗೊ ತಗೊಂಡು ಹೋಗ್ತೀನಿ ನಿನ್ನ ಬಂದು ನನ್ನ ಹಿಂದೆ ನೀವು ಬರಬೇಕಮ್ಮ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಬಿಟ್ಟು ಅಕ್ಷತೆ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ನೀವು ಬಂದು ಿ ಮತ್ತು ಬೆಳಗ್ಗೆ ಹೋಗ್ಬಿಟ್ಟು ನೀವು ಅದಕ್ಕೆ ಒಂದು ಅರ್ಶನ ದಾರ ಕಟ್ಬಿಟ್ಟು ಇದಕ್ಕೆ ನೀವು ಪೂಜೆ ಮಾಡಿಬಿಟ್ಟು ಆದ ನಂತರ ಇದನ್ನು ಕಿತ್ಕೊಳ್ಳಿ ಕಿತ್ಕೊಂಡು ಬೇರು ಸಹಿತ ಬರಬೇಕು ಇದು ಬೇರು ತಾಯಿ ಬೇರು ಕೀಳ್ಬೇಕು ನೀವು ಪೂರ್ತಿಯಾಗಿ ಅದು ಕಟ್ಟಾಗಬಾರ್ದು ಅದನ್ನು ಕಿತ್ಕೊಂಡು ಬಂದು ನೀವು ಮನೆಯಲ್ಲಿಟ್ಟು ಅದಕ್ಕೆ ಆ ಬೇರನ್ನ ಚೆನ್ನಾಗಿ ತೊಳೆದುಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಅರಿಶಿಣ ಇಟ್ಟೋಕೆ ಬೇರಿಗೆ ಅದನ್ನು ನೀವು ದೇವ್ರ ಮನೇಲಿಟ್ಟು ಆ ಬೇರಿಗೆ ಪೂಜೆ ಮಾಡಬೇಕು ನೈವೇದ್ಯ ಧೂಪ ದೀಪ ನೈವೇದ್ಯಗಳನ್ನಿಟ್ಟು ಅದಕ್ಕೆ ನೀವು ಪೂಜೆ ಮಾಡಿಬಿಟ್ಟು ಅದನ್ನು ನೀವು ತಗೊಂಡು ಒಂದು ಒಂದು ಇಂಚು ಎರಡು ಇಂಚು ಉದ್ದನ ನೀವು ಅದನ್ನು ಕಟ್ ಮಾಡಿಕೊಂಡು ಒಂದು ತಾಯಿತೆದಲ್ಲಿ ಹಾಕ್ಕೋಬೇಕು ಒಂದು ಬೆಳ್ಳಿ ತಾಯಿತದಲ್ಲಿ ಅದನ್ನು ನೀವು ಹಾಕ್ಕೊಂಡು ಕಟ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಜವಾದ ಹಾಕಿ ಒಂದು ಎರಡು ಬಿಳಿ ಗುರುಗಂಜಿ ಹಾಕಿ ಬಿಳಿ ಗುರುಗಂಜಿ ಹಾಕ್ಬಿಟ್ಟು ನೀವು ಸ್ವಲ್ಪ ಪಾದ್ರಸ ಹಾಕಿ ಹಾಕ್ಬಿಟ್ಟು ಆ ಯಂತ್ರನ ಮಾಡಿ ನೀವು ಕಟ್ಕೊಳ್ಳಿ ಪ್ರಿಯ ವೀಕ್ಷಕರೇ ನೀವು ನೆನೆಸ್ಕೊಂಡಿದ್ದು ಕೆಲಸ ಆಗುತ್ತೆ ಇಂಥ ಕೆಲಸ ಆಗಬೇಕು ಅಂದರೆ ಅಂಥ ಕೆಲಸ ಆಗುತ್ತೆ ಜನ ವಶೀಕರಣ ಆಗುತ್ತೆ ಧನ ವಶೀಕರಣ ಆಗುತ್ತೆ ಲೋಕವೇ ವಶೀಕರಣ ಆಗುತ್ತೆ ಪ್ರಿಯವಕ್ಷಕರೇ ಇದು ಬಹಳ ಸತ್ಯವಾಗಿರೋಂಥದ್ದು ಇದು ಒಂದು ಮೂಲಿಕೆ ಆದರೆ ಇದಕ್ಕೆ ಫುಲ್ ಪವರು ಜನವರಿನಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಈ ಗಿಡ ಕಿಳಬೇಕು ಪದೇ ಪದೇ ಬಂದು ಬರುತ್ತಲ್ಲ ಅದಲ್ಲ ಅಶ್ವಿನಿ ನಕ್ಷತ್ರ ಜನವರಿನಲ್ಲಿ ಬರೋ ಅಂಥದ್ದು ಅಶ್ವಿನಿ ನಕ್ಷತ್ರ ವರ್ಷಕ್ಕೊಂದು ಸತಿನಲ್ಲಿ ಬರೋ ಅಶ್ವಿನಿ ನಕ್ಷತ್ರ ಜನವರಿನಲ್ಲಿ ಬರೋದನ್ನು ಈ ಗಿಡನ ಕಿತ್ಕೊಂಡು ನೀವೇನು ಕೆಲಸನೂ ಮಾಡ್ಬೋದು ಮತ್ತು ಈ ಕಡ್ಡಿನ ಒಂದು ತಗೊಂಡು ಬೇರನ್ನ ಅದರಲ್ಲಿ ನೀವು ಅಲ್ಲೂ ನಲವತ್ತು ಒಂದು ದಿವಸ ನಲವತ್ತೆಂಟು ದಿವಸ ಉಜ್ಜಿದ್ರೆ ನೀವು ನೀವು ಹೇಳಿದಂಥ ಮಾತು ಫಲಿತವಾಗುತ್ತೆ ನೀವು ಹೇಳಿದಂಥ ವಾಕ್ಯ ಸ ಸಿದ್ಧಿ ಆಗುತ್ತೆ ಮತ್ತು ಇದರಿಂದ ಇನ್ನೂ ಬೇರೆ ರೀತಿಯಲ್ಲೂ ಇದೆ ವಶೀಕರಣಕ್ಕೂ ಇದನ್ನು ಸಿದ್ಧಿ ಮಾಡ್ಕೋಬೋದು ಇದ್ರ ಬಗ್ಗೆ ಇನ್ನೂ ತುಂಬ ಇದೆ ಹೇಳಿದ್ರೆ ಒಂದಲ್ಲ ಇದರ ನೂರು ರೀತಿಯಲ್ಲಿ ಪರಿಹಾರ ಇದೆ ಪ್ರಿಯ ವೀಕ್ಷಕರೇ ಇದನ್ನೇ ತೆಗೆದು ನೀವು ರೀತಿಯಾಗಿ ಇಟ್ಕೊಳ್ಳಿ ಇದರಿಂದ ನಿಮಗೆ ತುಂಬ ದೊಡ್ಡ ನೀವು ಏನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ ಏನು ಮಾಡಬೇಕು ಅಂದರೂ ನಿಮಗೆ ಜನಗಳ್ನ ಸ್ತಂಭನ ಮಾಡಬೇಕಾ ವಶೀಕರಣ ಮಾಡಬೇಕಾ ಜನ ಆಕರ್ಷಣೆ ಮಾಡಬೇಕಾ ಎಲ್ಲ ಅದಕ್ಕೂ ಸಿದ್ಧಿ ಆಗುತ್ತೆ ಅದರಿಂದ ಜನವರಿನಲ್ಲಿ ನೀವು ಈ ಬೇರನ್ನ ಅಶ್ವಿನಿ ನಕ್ಷತ್ರದೇ ಕಿತ್ಕೊಂಡು ಮನೇಲಿಟ್ಟು ಪೂಜೆ ಮಾಡಿ ಪ್ರಿಯವೇಷಕರೇ ನಿಮಗೆ ಇವಾಗ ಜನವರಿ ಬಂದಿದೆಯಲ್ಲ ಅದರಿಂದ ಈ ಅಶ್ವಿನಿ ನಕ್ಷತ್ರಕ್ಕೆ ಬರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಈ ರೀತಿಯಾಗಿ ನೀವು ಸಿದ್ಧಿ ಮಾಡಿಕೊಂಡು ಮನೇಲಿಟ್ಕೊಂಡು ನಿಮ್ಮ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳಿ ನೀವು ಅಂದಿದ್ದೆಲ್ಲ ಕಾರ್ಯಗಳು ನಡೀತೇವೆ ನೀವೇನು ಅಂದ್ಕೊಂಡು ಮಾಡ್ತೀರೋ ಆ ಕೆಲಸ ಹಾಗೆ ಆಗುತ್ತೆ ನೂರಕ್ಕೆ ನೂರು ಇದು ಸತ್ಯ ಇದನ್ನು ಮಾಡಿಕೊಳ್ಳಿ ವೀಕ್ಷಕರೇ ಇದು ಮಾಡಿಕೊಂಡು ನೀವು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ನಮಸ್ಕಾರ